ಬಿಗ್ ಬಾಸ್ ರಿಯಾಲಿಟಿ ಶೋ ದೇಶಾದ್ಯಂತ ಖ್ಯಾತವಾಗಿದೆ. ಆಂಗ್ಲದ ಬಿಗ್ ಬ್ರದರ್ ಶೋ ಅನ್ನು ಹಿಂದಿಯಲ್ಲಿ ಮೊದಲಿಗೆ ಬಿಗ್ ಬಾಸ್ ಆಗಿ ಪ್ರಸ್ತುತಪಡಿಸಲಾಯಿತು. ನಂತರ ಬಹುತೇಕ ಭಾಷೆಗಳಲ್ಲಿ ಬಿಗ್ ಬಾಸ್ ಪ್ರಸಾರ ಆರಂಭವಾಯಿತು ಮತ್ತು ಯಶಸ್ಸು ಸಹ ಗಳಿಸಿತು. ಕನ್ನಡದಲ್ಲೂ ಹಿಂದಿಯ ಬಿಗ್ ಬಾಸ್ ಅನ್ನು ಮೀರಿಸುವಂತೆ ಯಶಸ್ಸು ಸಿಗಿತು. ಬಿಗ್ ಬಾಸ್ ನಲ್ಲಿ ಭಾಗವಹಿಸುವ ಸ್ಪರ್ಧಿಗಳು ಒಂದೇ ಶೋಗೆ ಸೆಲೆಬ್ರಿಟಿಗಳಾಗಿ ಬಿಡುತ್ತಾರೆ. ಮೊದಲಿಗೆ ಸೆಲೆಬ್ರಿಟಿಗಳನ್ನು ಬಿಗ್ ಬಾಸ್ ಗೆ ಕರೆತರಲಾಗುತ್ತಿತ್ತು. ನಂತರ ಈ ಸಂಪ್ರದಾಯ ಬದಲಾಗಿ ವಿವಾದಾತ್ಮಕ ವ್ಯಕ್ತಿಗಳನ್ನು ಬಿಗ್ ಬಾಸ್ ಕರೆತರಲಾಯಿತು. ಕೊರೋನಾ ಕಾರಣಕ್ಕೆ ಈ ಬಾರಿ ಬಿಗ್ ಬಾಸ್ ನಡೆಯುತ್ತದೆಯೋ ಇಲ್ಲವೋ ಎಂಬ ಅನುಮಾನ ಇದೆ. ಆದರೆ ಒಂದು ವೇಳೆ ಬಿಗ್ ಬಾಸ್ ನಡೆದಲ್ಲಿ ಈಗಾಗಲೇ ಒಬ್ಬ ಸ್ಪರ್ಧಿ ಬಿಗ್ ಬಾಸ್ ಗೆ ಸಿಕ್ಕಿದೆ. ಈಗೆಂದು ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆ ನಡೆಯುತ್ತಿದೆ. ಈಗಾಗಲೇ ಸಿಕ್ಕಿರುವ ಬಿಗ್ ಬಾಸ್ ಸಂಭವ ಸ್ಪರ್ಧಿ ಡಾನ್ ಪ್ರತಾಪ್ ಅಂತೆ. ಹೌದು, ಈಗೆಂದು ಚರ್ಚೆ ಸಾಮಾಜಿಕ ಜಾಲತಾಣದಲ್ಲಿ ನಡೆಯುತ್ತಿದೆ. ಬಿಗ್ ಬಾಸ್ ನಡೆದಲ್ಲಿ ಪ್ರಥಮಗೆ ಖಂಡಿತ ಆಫರ್ ದೊರೆಯುತ್ತದೆ ಎನ್ನುತ್ತಿದ್ದಾರೆ. स्वागत तो करो हमारा फ्रेंड्स, वेलकम टू सी कनाडा यूट्यूब चैनल गे नन हेसरु पंचलिंग स्वामी एल्लरिगू नमस्कार एल्लरिगू सुस्वागत सी कनाडा यूट्यूब चैनल गे यारु सब्सक्राइब आगिल्ल सब्सक्राइब बटन प्रेस माडि नोटिफिकेशन बेल कूड आन माड्कोळ्ळि ಬಿಗ್ ಬಾಸ್ಗೆ ಸಾಮಾನ್ಯವಾಗಿ ವಿವಾದಾತ್ಮಕ ವ್ಯಕ್ತಿಗಳ ಪ್ರವೇಶ ಪಡೆಯುತ್ತಾರೆ. ಆಗೊಮ್ಮೆ ಈಗೊಮ್ಮೆ ಸೆಲೆಬ್ರಿಟಿಗಳು ಸಹ ಹೋಗುವುದುಂಟು. ಈಗಾಗಲೇ ದೊಡ್ಡ ಮಟ್ಟದಲ್ಲಿ ವಿವಾದ ಸೃಷ್ಟಿಸಿರುವ ಡ್ರೋನ್ ಪ್ರತಾಪ್ ಈ ಬಾರಿ ಪಕ್ಕ ಸ್ಪರ್ಧಿ ಎನ್ನಲಾಗುತ್ತಿದೆ. ಫ್ರೆಂಡ್ಸ್, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಈಗಲೇ ಕಡೆ ಶೇರ್ ಮಾಡಿ. ಇದುವರೆಗೆ ಯಾರು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ನೋಟಿಫಿಕೇಶನ್ ಬೆಲ್ನ ಆನ್ ಮಾಡ್ಕೊಳ್ಳಿ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಉಚಿತ ದರದಲ್ಲಿ ಸಬ್ಸ್ಕ್ರೈಬ್ ಆಗಿ.